ಚಾಕೆ ಬಾರಿ ಆಡ್ಬೇಕು ಅಂತ ಹೇಳ್ಕೊಡ್ತೀನಿ ಆಯ್ತಾ. ಸರ್ ಇಷ್ಟೊಂದು ಚೆನ್ನಾಗಿರೋದಿತ್ತಂದ್ ರಚಿಸಿದಿರಲ್ಲ ಯಾಕೆ ಸರ್? ಇದು ಶಾರ್ಟ್ ಪುಟ್ ಆಗೋದಕ್ಕೆ ಇದ್ರೊಳಗಡೆ ನಿಂತ್ಕೊಂಡು ಬಾಲ್ಯ ಸಿಗ್ಬೇಕು. ಸರ್ ಒಂದ್ ಕಾಲ್ ಆಚೆ ಇಟ್ಬಿಟ್ಟೆ ಸರ್, ಏನಾಗುತ್ತೆ ಸರ್? ಆತರ ಮಾಡಿದ್ರೆ ಮೋಸ ಆಗುತ್ತೆ. ಗೆರೆಮೇಲೆ ಕಾಲಿಟ್ರೆ ಏನಾಗಲ್ಲ ಸರ್? ಆತರ ಮಾಡಬಾರ್ದು ಪುಟ್ಟ, ಆತರ ಮಾಡಿದ್ರು ಮೋಸ ಆಗುತ್ತೆ. ಸರ್ ನಿಮ್ಮಾಗೆ ನಾನು ಇರ್ತಾ ಇಲ್ಲ ಸರ್. ನಾನು ಋತು ರಚಿಸ್ತೇನ, ಎಲ್ಲಿ ನೋಡೋಣ. ಸನ್ನಬನ ನನ್ನ ಹತ್ರ ಬೇರೆ ಅವ್ರು ಮಳೆ ಇಲ್ಲವ, ಅದರಿಂದ ನೃತ್ಯ ಯಾವ ರೀತಿ ರಚಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ ಪುಟ್ಟ. ಇದು ದಾರ ಅಲ್ವಾ, ಇದರ ಒಂದು ತುದಿಗೆ ಒಂದು ಮಳೆ ಹಾಕ್ಬೇಕು, ಅದೇ ರೀತಿ ಇದರ ಇನ್ನೊಂದು ತುದಿಗೂ ಮಳೆ ಹಾಕ್ಬೇಕು. ಕವಿತಾ ಬಾಮ್ಮ ಇಲ್ಲಿ, ಇದನ್ನ ನಾನು ಭದ್ರವಾಗಿ ಹಿಡ್ಕೋ ಒಂದ್ ಕಡೆ, ಇದನ್ನ ನೀನ್ ಹೋಗಿ ನೇರವಾಗಿ ಹಿಡ್ಕೋಬೇಕು, ಅಲ್ಗಾಡಬಾರ್ದು ನೇರವಾಗಿರ್ಲಿ. ನೀನ್ ಸಿದ್ಧನ ಪುಟ್ಟ, ನೀನ್ ಉತ್ತ ಹೇಳಪ್ಪ. ಕವಿತಾ ಭದ್ರವಾಗಿ ಹಿಡ್ಕೋ, ಅಲ್ಗಾಡಬಾರ್ದು. ರವಿ ಬಾರ ನೇರವಾಗಿರ್ಲಿ, ಹಾಗೆ ಬಾ. ಹಾ ಎಷ್ಟು ಚೆನ್ನಾಗಿರೋ ವೃತ್ತ ಆಯ್ತಲ್ವಾ ಕವಿತಾ. ರವಿ ಬನ್ನಿ ಈ ಕಡೆ. ಪರಮೇಶ ಬಾಪ ನೀನು ಸುಮ್ಮಪ್ಪುಡಿಂದ ಈ ಗೆರೆ ಮೇಲೆ ನೀನು ಗುರ್ತು ಮಾಡು. ಅದೇ ರೀತಿ ಕವಿತೆ ಹೊಡೆದಿಲ್ಲಲ್ಲ ಆ ಜಾಗದಲ್ಲೂ ಗುರ್ತು ಮಾಡು. ಆಯ್ತು ತಗೊಂಡ್ ಬಾ. ಈ ಪುಡಿಯಿಂದ ಈ ಗೆರೆ ಮೇಲೆ ಗುರ್ತು ಮಾಡಪ್ಪ. ಗೆರೆ ಚೆನ್ನಾಗಿ ಕಣ್ಣ ತರ ಹಾಕಪ್ಪ, ಹಾಗೆ ಹಾಕು, ಹಾಗೆ ಗೆರೆ ಮೇಲೆ ಬರ್ಲಿ, ಹಾಗೆ ಬಾಪ. ಆಯ್ತಾ ಬಾ. ಹಾಗೆ ಮಧ್ಯದಲ್ಲಿ ಗುರ್ತು ಮಾಡಪ್ಪ. ಹಾ ಮತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ನಮಸ್ಕಾರ ಸರ್, ಬನ್ನಿ. ನಮಸ್ಕಾರ ರೀ. ಹಿಂಗೆ ರೋಡ್ ಚೆನ್ನಾಗಿರೋ ಉತ್ತಾನಾ? ಮಳೆ ಮತ್ತೆ ದಾರನ್ನ ಉಪಯೋಗಿಸೋದ್ವಿ. ನಾನೊಂದ್ ಮಳೆನಲ್ಲಿ ಭದ್ರವಾಗಿ ಇಡ್ಕೊಂಡೆ, ರವಿ ದಾರನ್ನ ನೇರವಾಗಿ ಎಳ್ದಿಡ್ಕೊಂಡು ಇನ್ನೊಂದ್ ಮಳೆಯಿಂದ ವೃತ್ತ ಹೇಳ್ದೆ ಸರ್. ಸರ್ ಸರ್ ನಾನು ಸುಳ್ಪುಡಿಯಿಂದ ಗುರುತಿಸಿದೆ ಸರ್. ಈ ಸ್ಥಿರ ಬಿಂದುವನ್ನ ಏನಂತ ಕರೀತೀರಿ? ಹೌದು ಅದೇ ವೃತ್ತ ಕೇಂದ್ರ. ಹಾಗಾದ್ರೆ ವೃತ್ತ ಯಾವುದು? ವಕ್ರರೇಖೆ. ಈ ವಕ್ರರೇಖೆಯನ್ನ ವೃತ್ತ ಅಂತ ಕರಿತೀವಿ. ಹಾ ನೋಡಿದ್ರ, ಒಳಗಡೆ ಇರೋ ಭಾಗ ವೃತ್ತ ಅಂತ ಕರೆಯಲ್ಲ ನಾವು, ಈ ವಕ್ರರೇಖೆಯನ್ನು ಮಾತ್ರ ನಾವು ವೃತ್ತ ಅಂತ ಕರಿತೀವಿ. ಈ ಒಳಭಾಗವನ್ನ ವೃತ್ತಾಕಾರದ ಸಮತಲ ಅಂತ ನಾವು ಕರಿತೀವಿ. ವೃತ್ತ ಅನ್ನೋದು ಬಳೆ ಅಸ್ತ್ರ ಅಲ್ಲ. ಸರಿಯಾಗಿ ಹೇಳಿ. ಸರಿ, ವೃತ್ತ ಅಂದ್ರೆ ಸ್ಥಿರ ಬಿಂದುವಿನಿಂದ ಯಾವಾಗಲೂ ಸ್ಥಿರ ದೂರದಲ್ಲಿರುವಂತೆ ಇರುವ ಬಿಂದುಗಳಿಂದ ಸೇರಿಸುವಾಗ ಬರುತ್ತಲ್ಲ ಒಂದು ವಕ್ರರೇಖೆ, ಆವೃತ ವಕ್ರರೇಖೆ, ಇದನ್ನೇ ನಾವು ವೃತ್ತ ಅಂತ ಕರೀತೀವಿ. ತೊಂದರೆ ಇಲ್ವಾ ಸರ್? ಪರವಾಗಿಲ್ಲ, ಆಟಕ್ಕೂ ಜಾಮಿಟ್ರಿ ಬೇಕಲ್ವಾ ಸರ್? ಗುರುತಿಸಲ್ಪ. ಅಂದ್ರೆ ಕೇಂದ್ರದಿಂದ ಇಲ್ಲಿಗೆ ನೀನು ಹೇಳ್ಕೊಂಡಿದ್ಯಾ ದಾರ, ಇದನ್ನ ನಾನು ತ್ರಿಜ್ಯ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ತ್ರಿಜ್ಯ ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ಅದೇ ದಾರದುದ್ದ ಅಲ್ವಾ ಸರ್? ದಾರದುದ್ದ ಅಂದ್ರೆ ಎಷ್ಟು ದಾರ ಆದ್ರೂ ಇರ್ಬೋದಾ ಸರ್? ವೃತ್ತದ ಕೇಂದ್ರದಿಂದ ವೃತ್ತದ ಮೇಲೆ ಯಾವುದೇ ಬಿಂದುವಿಗೂ ದೂರ ಒಂದು ತ್ರಿಜ್ಯ ಅಂತೀವಲ್ಲ ಸರ್? ಸರಿಯಾಗಿ ಹೇಳಿದ್ಯಾ, ಸರಿಯಾಗಿ ಹೇಳಿದೆ. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿರುವ ದೂರ ಅದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ತ್ರಿಜ್ಯಾನ ಗುರುತಿಸು ನೋಡೋಣ. ತ್ರಿಜ್ಯ ಸರಿ, ಆ ಪಕ್ಕದಲ್ಲಿ ನೇರವಾಗಿ ಬರ್ಬೇಕು ಹಾಗೆ. ಹಾ ಬೇಷ್ ಬೇಷ್, ತ್ರಿಜ್ಯಾನ ಸರಿಯಾಗಿ ಗುರುತಿಸಿದ್ರೆ ಬನ್ನಿ 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 ನಿಂತ್ಕೊಳ್ಳಿ. ಈಗ ಈ ವೃತ್ತದಲ್ಲಿ ಇನ್ನು ಏನೆಲ್ಲ ಗುರುತಿಸ್ತೀರಾ ಸರ್? ನಾನು ಈ ವೃತ್ತದಲ್ಲಿ ಜಾ ಗುರುತಿಸ್ಲ ಸರ್? ಗುರುತಿಸು ನೋಡೋಣ. ನೋಡಿ ಯಾರಾದ್ರೂ ಸಹಾಯ ಮಾಡಿ. ಹಾ ಜಾ ಗುರುತಿಸ್ತಾ ಇದ್ದಾನೆ ಅವನು. ಹಾ ನೋಡು ನೋಡು, ವೃತ್ತದ ಮೇಲಿದೆಯಾ ನೋಡು, ಎರಡು ಬಿಂದುನು ವೃತ್ತದ ಮೇಲಿದೆಯಾ? ಇವಾಗ ರಾಧಾ ರಂಗೋಲಿ ಪುಡಿತವ
ದಾರ ಪಕ್ಕದಲ್ಲಿ ಹೇಳಿ. ಜಾವನ್ನ ಸರಿಯಾಗಿ ಬಿಡಿಸಿದ್ರ ಬನ್ನಿ ಈ ಕಡೆ ಬಂದ್ಬಿಡು, ಈ ಕಡೆ ಬಾ, ಈ ಕಡೆ ಬಾ. ಇವಾಗ ಅದು ಜಾಲ್ ಇದಿರಲ್ವಾ, ಜ ಅಂದ್ರೆ ಏನು? ಉತ್ತರ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಎನ್ನುತ್ತೇವೆ. ಬೇಷ್ ಬೇಷ್, ಸರಿಯಾಗಿ ಹೇಳಿದ್ರ. ವ್ಯಾಸ ಗುರುತಿಸ್ತೀಯಾ? ಹಾ, ಗುರುತಿಸುವಂತೆ ಹೇಳಿ. ಪರಮೇಶಿ ಇಬ್ಬರೂ ಸಹಾಯ ಮಾಡಿ, ಇವರಿಗೆ ವ್ಯಾಸ ಗುರುತಿಸ್ತೀನಿ. ತಗೊಳ್ಳಿ, ಭಾರತ ಒಪ್ಪಳಿ ನೋಡಿ, ಸರಿಯಾಗಿ ಇಟ್ಕೊಂಡಿದ್ದಾರ ನೋಡಿ. ಹಾ, ಸರಿಯಾಗಿದೆ. ಸುಮ್ಮನೆ ಪುಡಿ ತೆಗೆದು ದಾರದ ನೇರಕ್ಕೆ ಸರಿಯಾಗಿ ಬರಬೇಕು. ಹಾ, ವ್ಯಾಸವನ್ನ ಸರಿಯಾಗಿ ಗುರುತಿಸಿದ್ದೀರಾ. ಬನ್ನಿ, ಸರಿಯಾಗಿದೆ, ಬನ್ನಿ ತೆಗೆದು ಬಿಡಿ ಅದನ್ನ. ಈಗ ವ್ಯಾಸ ಅಂದ್ರೆ ಏನು? ವ್ಯಾಸವು ಕೇಂದ್ರದ ಮೂಲಕ ಹಾದು ಹೋಗುವ ಜ ಅಲ್ವಾ ಸರ್? ಹೌದು, ಅದು ಒಂದು ಜಾನೆ, ಕೇಂದ್ರದ ಮೂಲಕ ಹಾದು ಹೋಗುವ ಜ. ಅದು ವೃತ್ತದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಜಾಗಿರುತ್ತಲ್ಲ ಸರ್? ಹೌದು, ಸರಿಯಾಗಿ ಹೇಳಿದ್ಯಾ. ಈಗ ವ್ಯಾಸ ಮತ್ತು ತ್ರಿಜ್ಯ ಇವುಗಳಿರುವ ಸಂಬಂಧ ಹೇಳ್ತೀರಾ? ವ್ಯಾಸವು ತ್ರಿಜ್ಯದ ಎರಡರಷ್ಟು ಇರುತ್ತದೆ, ವ್ಯಾಸ ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರುತ್ತೆ ಸರ್. ಸರಿಯಾಗಿ ಹೇಳಿದಿರ, ಅವ್ನು ಹೇಳಿದ್ ಸರಿ. ವ್ಯಾಸ ತ್ರಿಜ್ಯದ ಎರಡರಷ್ಟು ಅಥವಾ ತ್ರಿಜ್ಯ ವ್ಯಾಸದ ಅರ್ಧ, ಎರಡು ಒಂದೇ ಅಲ್ವಾ? ಎಲ್ಲ ಸರಿಯಾಗಿದೆ, ನೀನು ಹೇಳಿದ್ದು ಸರಿಯಾಗಿದೆ. ಸರ್ ಸರ್, ಒಂದು ಪ್ರಶ್ನೆ ಸರ್. ಹಾ, ಕೇಳಪ್ಪ. ಏನ್ ಪ್ರಶ್ನೆ? ಇದರಲ್ಲಿ ಪರಿಧಿ ಯಾವುದು ಸರ್? ಪರಿಧಿ ಯಾವುದು? ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಅಷ್ಟು ಗೊತ್ತಿಲ್ವೇನೋ, ಈ ವಕ್ರರೇಖೆನೇ ಪರಿಧಿ. ಈ ವಕ್ರರೇಖೆಯನ್ನ ನಾವು ವೃತ್ತ ಅಂತ ಕರೆದಿದ್ದೀವಿ. ಅದಲ್ವಾ ಸರ್ ಪರಿಧಿ? ಹಾ, ಪರಿಧಿ ಅನ್ನೋದು ಒಂದು ಅಳತೆ, ಉದ್ದ. ಈ ವಕ್ರರೇಖೆಯ ಉದ್ದ ಇದೆಯಲ್ಲ, ಅದನ್ನ ನಾವು ಪರಿಧಿ ಅಂತ ಕರಿತೀವಿ. ಪರಿಧಿ ವೃತ್ತದ ಸುತ್ತಳತೆ ಅನ್ನಬಹುದು ಅಲ್ವಾ ಸರ್? ಸರಿಯಾಗಿ ಹೇಳಿದ್ರ. ಈಗ ವೃತ್ತದ ಒಂದು ಭಾಗನ ಬಣ್ಣದ ಪುಡಿಯಿಂದ ಗುರುತಿಸ್ಬೇಕು. ಸರ್ ಸರ್, ನಾನು ಗುರುತಿಸ್ತೀನಿ ಸರ್. ಬಣ್ಣದ ಪುಡಿಯಿಂದ ಗುರುತಿಸ್ಬೇಕು. ಇದೆಯಾ ನಿನ್ನ ಹತ್ರ ಬಣ್ಣದ ಪುಡಿ? ಹತ್ರ ಇಸ್ಕೋತಿಯಾ? ಇಸ್ಕೊಂಡು ನೋಡೋಣ, ಗುರುತಿಸು. ಹಾಗಾದ್ರೆ ನಿನ್ನ ಹತ್ರ ಇರೋ ಬಣ್ಣದ ಪುಡಿ ಕೊಡಕ್ಕಲ್ಲ, ನನಗ್ ಬೇಕು. ರಂಗೋಲಿ ಸ್ಪರ್ಧೆ ತಂದಿದ್ರು, ಸ್ವಲ್ಪ ಸ್ವಲ್ಪ ಕೂಡ ಸ್ವಲ್ಪನೇ ಕೊಡೋದಾಯ್ತಾ? ಗುರುತಿಸು. ಈಗ ಬಣ್ಣದಿಂದ ಗುರುತಿಸಿದ್ದೀರಲ್ಲ ಆ ವೃತ್ತದ ಭಾಗ, ಆ ಭಾಗಕ್ಕೆ ಏನಂತ ಕರೀತೀರಾ? ಅದು ಅದು ಗೊತ್ತಿದೆ ಸರ್, ಅದ್ರ ಜ್ಞಾಪಕ ಬರ್ತಾ ಇಲ್ಲ ಸರ್. ನೋಡಿ, ಯಾರಾದ್ರೂ ಜ್ಞಾಪಿಸ್ಕೊಳ್ಳಿ. ಹಾಗೆ ನಾನೊಂದು ಸುಳ್ಳು ಕೊಡ್ಲ. ಮಹಾಭಾರತದ ಕಥೆನಲ್ಲಿ ಕೃಷ್ಣನ ಪಾತ್ರ ಬರುತ್ತಲ್ವಾ, ಅವನ ಮಾವಿನ ಹೆಸರು ಮಾವ. ಕೃಷ್ಣನ ಮಾವ ಯಾರು? ಕಂಸ. ಆ ಹೆಸರನ್ನೇ ಕೊಟ್ಟಿದ್ದೀನಿ. ಕಂಸ ಮಹಾಭಾರತದ ಕಥೆನಲ್ಲಿ ಕೆಟ್ಟವನು, ಇನ್ನೇನು ಈ ಕಂಸ ಕೆಟ್ಟದ್ದಲ್ವಲ್ಲ. ಇವಾಗ ಅದು ಒಂದು ಕಂಸನೇ, ವೃತ್ತದ ಮತ್ತೊಂದು ಭಾಗ ಇದೆಯಲ್ಲ ಅದು ಮತ್ತೊಂದು ಕಂಸ. ಅದು ಚಿಕ್ಕದಾಗಿದೆ ನೋಡಿ, ಅರ್ಧಕ್ಕಿಂತ ಕಡಿಮೆ ಇದೆ. ಅದನ್ನು ನಾವು ಲಘು ಕಂಸ ಅಂತ ಕರಿತೀವಿ, ಇದನ್ನು ನಾವು ಅಧಿಕ ಕಂಸ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡಿರಿ ಇವತ್ತಿಗೆ. ನಾಳೆ ಇದನ್ನು ಮುಂದುವರ್ಸೋಣ. ಎಷ್ಟು ಕಾಯ್ತಾ ಇದ್ದಾರೆ, ಅವ್ರಿಗೆ ಭಾಳ ತೊಂದರೆ ಕೊಟ್ಟಿದ್ದೀರಿ. ಇವಾಗ ನಿಮ್ಮ ಆಟವನ್ನು ಮುಂದುವರಿಸ್ಕೋಬೋದು. ಮಕ್ಕಳ, ನಿನ್ನೆ ಆಟದ ಮೈದಾನದಲ್ಲಿ ವೃತ್ತಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡ್ವಿ. ಕೆಲವು ಪದಗಳು ವೃತ್ತಕ್ಕೆ ಸಂಬಂಧಪಟ್ಟಿದ್ದು, ಅದರ ಅರ್ಥ ಇದನ್ನು ತಿಳ್ಕೊಂಡಿದ್ದೀನಿ. ಇವಾಗ ನಾನು ಅವುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೀನಿ, ಉತ್ತರಿಸ್ತೀರಾ? ಮೊದಲನೇದಾಗಿ ವೃತ್ತ ಅಂದರೆ ಏನು ಹೇಳ್ತೀರಾ? ಯಾರು ಹೇಳ್ತೀರಾ? ಶಂಕರ ನೀನು ಹೇಳು.
ಸಮತಲದಲ್ಲಿ ಒಂದು ನಿಶ್ಚಲ ಬಿಂದುವಿನಿಂದ ಸಮದೂರದಲ್ಲಿರುವ ಎಲ್ಲಾ ಬಿಂದುಗಳನ್ನು ಸೇರಿಸಿದಾಗ ಆವೃತವಾದ ವಕ್ರರೇಖೆಯನ್ನು ವೃತ್ತಾಂತೀವಿ ಸರ್. ಸರಿಯಾಗಿ ಹೇಳಿ. ಈಗ ಮೊದಲನೇದಾಗಿ ಲಘುಕಂಸ, ಲಘುಕಂಸವನ್ನ ತೋರಿಸ್ಬೇಕು. ನೀನ್ ತೋರಿಸ್ತೀನಮ್ಮ, ಬಾ ನೋಡೋಣ. ಸ್ಕೇಲ್ ತೆಗೆದುಕೋ, ಇಲ್ಲಿ ತೋರಿಸು ಲಘುಕಂಸವನ್ನ. ಆರ್ ಮತ್ತು ಟಿ ಸರ್. ಆರ್ ಟಿ ಅನ್ನೋದು ಏನಾಯ್ತು? ಒಂದು ಜ. ಜ ಹಾಗಾದ್ರೆ ಕಂಸ ಯಾವುದು ತೋರಿಸು? ಆರ್ ಎಸ್ ಟಿ ಸರ್. ಆರ್ ಎಸ್ ಟಿ ಒಂದು ಕಂಸ. ಎಂತ ಕಂಸ? ಲಘುಕಂಸ. ಲಘುಕಂಸ. ಎಷ್ಟು ಅಕ್ಷರಗಳನ್ನು ಉಪಯೋಗಿಸಿದೀಯಾ? ಮೂರು ಅಕ್ಷರಗಳನ್ನು. ಒಂದು ಕಂಸವನ್ನ ಮೂರು ಅಕ್ಷರಗಳನ್ನ ಉಪಯೋಗಿಸಿ ಹೇಳಬೇಕು. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ ಅಲ್ವಾ? ಹಾಗೆ ಸಂತೋಷ. ಇದರ ಮೇಲೆ ಅಧಿಕ ಕಂಸ ತೋರಿಸ್ತೀಯಾ? ಆರ್ ಕ್ಯೂ ಟಿ ಒಂದು ಅಧಿಕ ಕಂಸ ಸರ್. ಆರ್ ಕ್ಯೂ ಟಿ ಅಧಿಕ ಕಂಸ. ಒಂದು ಲಘು ಕಂಸ, ಇನ್ನೊಂದು ಅಧಿಕ ಕಂಸ. ಸರಿಯಾಗಿ ತೋರಿಸಿದ್ದಾರೆ. ಸರಿ, ಈಗ ವೃತ್ತಖಂಡ. ಇಲ್ಲಿ ಅದನ್ನ ಗುರುತು ಮಾಡ್ತೀನಿ ನಾನು. ನೀವು ನೋಡ್ಕೊಳ್ಳಿ, ನೋಡಿ ಈ ಭಾಗ ಇದೆಯಲ್ಲ, ಇದು ಜ, ಇದು ಇದು ವೃತ್ತ. ಈ ಜ ವೃತ್ತವನ್ನ ಎರಡು ಭಾಗಗಳಾಗಿ ಮಾಡುತ್ತೆ. ಈ ಭಾಗ ಇದೆಯಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಜಾಕುನು ಮತ್ತು ಕಂಸ ಇವುಗಳಿಂದ ಆವೃತವಾದ ಸಮತಲ ಇದೆಯಲ್ಲ, ಇದನ್ನ ನಾವು ವೃತ್ತಖಂಡ ಅಂತ ಕರೀತೀವಿ. ಇದು ಒಂದು ವೃತ್ತಖಂಡ. ಹಾಗೇನೆ ಇದು ಸಹ ಮತ್ತೊಂದು ವೃತ್ತಖಂಡನೇ. ಅಂದ್ರೆ ಒಂದು ಜ ಈ ಸಮತಲವನ್ನ, ವೃತ್ತ ಸಮತಲವನ್ನ ಎರಡು ವೃತ್ತಖಂಡಗಳಾಗಿ ವಿಭಾಗಿಸುತ್ತೆ. ಹಾಗಾದ್ರೆ ಈ ವೃತ್ತಖಂಡದ ಹೆಸರನ್ನ ಹೇಗೆ ಹೇಳಬೇಕು? ಆರ್ ಎಸ್ ಟಿ ಆರ್ ಅಂತ ಹೇಳಿಬಿಟ್ರೆ ಅವಾಗ ಪೂರ್ತಿ ಅರ್ಥ ಕೊಡುತ್ತೆ. ಅದು ಆರ್ ಎಸ್ ಟಿ ಆರ್ ಅಂತ. ಆರ್ ಕ್ಯೂ ಟಿ ಆರ್ ಇದು ಮತ್ತೊಂದು ವೃತ್ತಖಂಡ ಆಗಿರುತ್ತೆ. ಈ ಚಿತ್ರದಲ್ಲಿ ಬಣ್ಣ ತುಂಬಿರುವ ಭಾಗ ಈ ಚಿತ್ರ ನೋಡಿ, ಅದಕ್ಕೆ ಏನು ಹೆಸರನ್ನು ಕೊಡಬಹುದು? ಎರಡು ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತವಾದ ಭಾಗವನ್ನು ತ್ರಿಜ್ಯಾಂತರ ಖಂಡ ಎನ್ನುತ್ತೇವೆ. ತ್ರಿಜ್ಯಾಂತರ ಖಂಡ ಅಂದ್ರೆ ಏನು? ಇವಾಗ ನೋಡ್ಕೊಳ್ಳಿ ಇಲ್ಲಿ ಮಕ್ಕಳ, ಓಎ ಅನ್ನೋದು ಏನಮ್ಮ? ಓಎ ಅನ್ನೋದು ಓಎ ಒಂದು ತ್ರಿಜ್ಯವಾಗಿದೆ. ಓಬಿ ಅನ್ನೋದು ಓಬಿ ಮತ್ತೊಂದು ತ್ರಿಜ್ಯ. ಮತ್ತೊಂದು ತ್ರಿಜ್ಯ ಅಲ್ವಾ ಈ ಭಾಗ? ಅದನ್ ಕಂಸ ಸರ್. ಕಂಸ ಇವುಗಳಿಂದ ಆವೃತವಾದ ಭಾಗ ಇದೆಯಲ್ಲ, ಇದನ್ನ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಎರಡು ತ್ರಿಜ್ಯ ಮತ್ತು ಒಂದು ಕಂಸ ಇವುಗಳಿಂದ ಆವೃತವಾದ ಭಾಗ, ಇದನ್ನ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಸರ್, ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯಗಳನ್ನು ಹೇಳಬಹುದು? ಇದಕ್ಕೆ ಯಾರಾದ್ರೂ ಉತ್ತರ ಗೊತ್ತಿದೆಯಾ? ಹೇಳ್ತೀರಾ? ನೀನ್ ಹೇಳು ನೋಡೋಣ. ಒಂದು ವೃತ್ತದಲ್ಲಿ ಅಸಂಖ್ಯಾತ ತ್ರಿಜ್ಯಗಳನ್ನು ಎಳೆಯಬಹುದು. ಇದೇ ರೀತಿ ಒಂದು ವೃತ್ತದಲ್ಲಿ ಎಷ್ಟು ವ್ಯಾಸಗಳನ್ನು ಎಳೆಯಬಹುದು? ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನು ಎಳೆಯಬಹುದು. ಮತ್ತು ವ್ಯಾಸ ಇವುಗಳಿಗಿರುವ ಸಂಬಂಧವನ್ನ ಇವಾಗ ತಿಳ್ಕೊಳ್ಳೋದು. ನನ್ನ ಹತ್ರ ಅನೇಕ ವೃತ್ತ ಫಲಕಗಳಿದೆ, ವೃತ್ತಾಕಾರ. ಇದರ ಪರಿಧಿ ಮತ್ತು ವ್ಯಾಸ ಇವುಗಳನ್ನು ಅಳತೆ ಮಾಡಿ ಒಂದು ಪಟ್ಟಿ ಮಾಡೋಣ. ಆ ಪಟ್ಟಿ ಮಾಡಿ ನಂತರ ಆ ಪರಿಧಿ ಮತ್ತು ವ್ಯಾಸಕ್ಕಿರುವ ಸಂಬಂಧವನ್ನ ತಿಳಿದುಕೊಳ್ಳೋಣ. ಈಗ ಇದರ ಪರಿಧಿಯನ್ನ ಯಾವ ರೀತಿ ಅಳತೆ ಮಾಡಬಹುದು? ಈ ವೃತ್ತದ ಪರಿಧಿಯನ್ನ ನಾನು ಅಳತೆ ಮಾಡ್ತೀನಿ ದಾರವನ್ನು ಉಪಯೋಗಿಸ್ಕೊಂಡು.
ಅದೇ ರೀತಿ ನೀವು ಇನ್ಯಾವುದನ್ನ ಅಳತೆ ಮಾಡಬೇಕಾಗತ್ತೆ. ಈ ದಾರವನ್ನ ಇದ್ರ ಸುತ್ತಾನು ಹಾಕೊಳ್ತೀನಿ, ಅದು ಸರಿಯಾಗಿ ಬಿಗಿಯಾಗಿ ಕುಳಿತ್ಕೊಳ್ಬೇಕದು. ಈ ಎರಡು ದಾರಗಳು ಸೇರುತ್ತಲ್ಲ ಅಲ್ಲಿ ಗುರುತು ಹಾಕ್ಬಿಟ್ರೆ ನಾವು ಅಳತೆ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ದಾರದ ಎರಡು ಭಾಗಗಳು ಇದೆಯಲ್ಲ, ಅದು ಒಂದ್ರ ಮೇಲೆ ಒಂದು ಕೂತಿದೆ, ಅಲ್ಲಿ ಇಂಕಿನಿಂದ ಗುರುತು ಮಾಡೋಣ. ಎರಡೂ ದಾರಕ್ಕೆ ಇಂಕು ಗುರುತಾಗಬೇಕು, ಎರಡು ದಾರಕ್ಕಾಗಬೇಕು, ಕೆಳಗಡೆ ದಾರಕ್ಕೂ ಇಂಕು ಗುರುತಾಗಬೇಕು. ಇದನ್ನ ನಾವು ಸ್ಕೇಲ್ ಮೇಲೆ ಇಟ್ಕೊಂಡು ಅದರ ಪರಿಧಿ ಎಷ್ಟು ಅಂತ ನಾವು ಹೇಳ್ಬೋದು. ಇವಾಗ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ 22 ಸೆಂಟಿಮೀಟರ್. 22 ಸೆಂಟಿಮೀಟರ್ ಏನಾಯ್ತು ಪರಿಧಿ. ವ್ಯಾಸವನ್ನ ನಾವು ಅಳತೆ ಮಾಡೋಣ. ವ್ಯಾಸವನ್ನ ಇಂಚು ಪಟ್ಟಿ ಉಪಯೋಗಿಸ್ಕೊಂಡು ಅಳತೆ ಮಾಡ್ಬೋದು. ಅಲ್ಲಿ ವ್ಯಾಸವನ್ನ ಗುರುತಿಸಿದ್ದೀನಿ, ಇದ್ರ ಮೇಲೆ ಇಂಚು ಪಟ್ಟಿಯನ್ನ ನಾನು ಇಟ್ಟಿದ್ದೀನಿ ನೋಡಿ. ಇಲ್ಲಿ ನೀವು ಇದನ್ನ ನೋಡ್ಕೋಬಹುದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡಿ. ಇಲ್ಲಿ ನೆನೆಸ್ ನೋಡಿ, 1, 2, 3, 4, 5, 6, 7 ಸೆಂಟಿಮೀಟರ್ ಸರಿಯಾಗಿ ಕೂತಿದೆ ನೋಡಿ. ಇಲ್ಲಿ 7 ಸೆಂಟಿಮೀಟರ್ ಸರಿಯಾಗಿದೆ. ಇದರ ವ್ಯಾಸ 7 ಸೆಂಟಿಮೀಟರ್, ಪರಿಧಿ 22 ಸೆಂಟಿಮೀಟರ್, ವ್ಯಾಸ 7 ಸೆಂಟಿಮೀಟರ್. ಇದು ಈ ವೃತ್ತದ ಅಳತೆ ಆಗಿದೆ. ಈಗ ಇನ್ನೊಂದು ವೃತ್ತ ಇದೆ. ಈ ವೃತ್ತ ಫಲಕದ ವ್ಯಾಸವಾದ ಪರಿಧಿಯನ್ನು ಕಂಡಿಡೋಣ ಮೊದಲು. ಹೀಗೆ ಬಂದಾಗ ನೋಡಿ, ಇಲ್ಲಿ ನಾವು ಗುರುತು ಮಾಡ್ಕೋಣ. ಇಲ್ಲಿ ಕೆಂಪು ಶಾಲೆಯಿಂದ ಗುರುತು ಮಾಡ್ತೀನಿ ನಾನು. ಯಾಕೆ ಗುರುತು ಮಾಡ್ಬೇಕು ಅಂದ್ರೆ ನಮಗೆ ಎಲ್ಲಿಂದ ಎಲ್ಲಿಗೆ ಅಳತೆ ತಗೋಬೇಕು ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಆ ಕೆಂಪು ಶಾಲೆಯನ್ನ ಗುರುತು ಮಾಡ್ಬಿಟ್ರೆ ಎರಡು ಗುರುತಿರುತ್ತೆ ಕೆಂಪು ಶಾಲೆ ಗುರುತು. ಅದನ್ನ ಸ್ಕೇಲ್ ಮೇಲೆ ಇಟ್ಕೊಂಡು ನಾವು ಅಳತೆ ಮಾಡ್ಕೊಳ್ಬಹುದು. ಈ ಕೆಂಪು ಗುರುತಿನಿಂದ ಈ ಕೆಂಪು ಗುರುತಿಗೆ 31.4 ಸೆಂಟಿಮೀಟರ್ ಬಂದಿದೆ ನೋಡಿ. ಇದು ವೃತ್ತ ಪರಿಧಿ ಎಷ್ಟಪ್ಪ ಅಂತ ಹೇಳಿದ್ರೆ 31.4 ಇದೆ. ಮತ್ತೆ ಇದೇ ರೀತಿ ಇದರ ವ್ಯಾಸವನ್ನು ಸಹ ಅಳತೆ ಮಾಡೋಣ. ಚಿಕ್ಕ ಸ್ಕೇಲ್ ಅಲ್ಲೂ ವ್ಯಾಸವನ್ನು ಅಳತೆ ಮಾಡ್ಬೋದು. ಇಲ್ಲಿ ನೋಡಿ, ನೀವು ನೋಡ್ಬೋದು ಇದರ ವ್ಯಾಸ ಎಷ್ಟಿದೆ ಅಂತ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಸ್ಕೇಲ್ ಅಲ್ಲಿ ಇಲ್ಲಿ ಸರಿಯಾಗಿ 10 ಸೆಂಟಿಮೀಟರ್ ಬರುತ್ತೆ ನೋಡಿ. ಇದು ವ್ಯಾಸ 10 ಸೆಂಟಿಮೀಟರ್, ಪರಿಧಿ 31.4 ಸೆಂಟಿಮೀಟರ್. ಮೂರು ವೃತ್ತಗಳ ಅಳತೆಗಳು ಅಂದ್ರೆ ಅವುಗಳ ಪರಿಧಿ ಮತ್ತು ವ್ಯಾಸಗಳನ್ನು ಅಳತೆ ಮಾಡಿ ಈ ಒಂದು ಪಟ್ಟಿ ಮಾಡಿದ್ದೀವಿ. ಮೊದಲನೇ ವೃತ್ತದ ಪರಿಧಿ 22 ಸೆಂಟಿಮೀಟರ್, ವ್ಯಾಸ 7 ಸೆಂಟಿಮೀಟರ್. ಅದನ್ನ ಭಾಗಿಸಿದ್ರೆ ಪರಿಧಿಯನ್ನ ವ್ಯಾಸದಿಂದ ಭಾಗಿಸಿದ್ರೆ 3.14 ಬರುತ್ತೆ. ಅದೇ ರೀತಿ ಎರಡನೇ ವೃತ್ತದ ಪರಿಧಿ 31.4 ಸೆಂಟಿಮೀಟರ್, ವ್ಯಾಸ 10 ಸೆಂಟಿಮೀಟರ್. ಪರಿಧಿಯನ್ನ ವ್ಯಾಸದಿಂದ ಭಾಗಿಸಿದ್ರೆ ಬರುವಂತಹದ್ದು 3.14 ಭಾಗಲಬ್ಧ. ಹಾಗೇನೆ ಮೂರನೇ ವೃತ್ತ ನೋಡಿ, ಪರಿಧಿ 75.3 ಸೆಂಟಿಮೀಟರ್, ವ್ಯಾಸ 24 ಸೆಂಟಿಮೀಟರ್. ಪುನಃ ಭಾಗಿಸಿದ್ರೆ 3.14 ಬರುತ್ತೆ. ಆದ್ರೆ ಇಲ್ಲಿ ನಾನು ಭಾಗಿಸಿಟ್ಬಿಟ್ಟಿದ್ದೀನಿ 2 ದಶಮಾಂಶ ಸ್ಥಾನಕ್ಕೆ ಮಾತ್ರ ನಾನು ಬೆಲೆಯನ್ನ ಇಟ್ಟಿದ್ದೀನಿ. ಭಾಗಿಸ್ತಾ ಹೋದ್ರೆ ಇನ್ನೂ ಹೋಗ್ತಾನೆ ಇರುತ್ತೆ, ಹನುಮಂತರು ಬಾಳ ಇದ್ದಾಗೆ ಎಲ್ಲೋ ನಿಲ್ಲೋದೇ ಇಲ್ಲ ಅದು. ಆದ್ರಿಂದ ನಿಖರವಾಗಿ ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಈ ಒಂದು ಸ್ಥಿರಾಂಕ ಪರಿಧಿಯನ್ನ ವ್ಯಾಸದಿಂದ ಭಾಗಿಸಿದ್ರೆ ಬರುವಂತಹದ್ದು ಬರೆಯುವುದು ಒಂದು ಸ್ಥಿರಾಂಕ. ಅದರ ಬೆಲೆ 3.14 ಅಂತ ನಾವು 2 ದಶಮಾಂಶ ಸ್ಥಾನಕ್ಕೆ ಬೆಲೆಯನ್ನು ತೆಗೆದುಕೊಳ್ತೀವಿ. ಆದರೆ ಇದನ್ನು ನಾವು ಒಂದು ಗ್ರೀಕ್ ಅಕ್ಷರದಿಂದ ಸೂಚಿಸ್ತೀವಿ, ಇದನ್ನು ಪೈ ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ. ಈ ಪರಿಧಿ ವ್ಯಾಸವನ್ನು ಭಾಗಿಸಿದ್ರೆ ಬರುತ್ತಲ್ಲ, ಈ ಸ್ಥಿರಾಂಕನೇ ಪೈ. ನಾವು ಲೆಕ್ಕ ಮಾಡೋದಕ್ಕೆ ಯಾವುದಾದ್ರೂ ಒಂದು ಬೆಲೆ ಬೇಕೇ ಬೇಕಲ್ಲ. ಅತಿ ಸಮೀಪದ ಬೆಲೆ 3.14 ಅನ್ನೋ ಬೆಲೆಯನ್ನು ತೆಗೆದುಕೊಳ್ತೀವಿ. ಭಿನ್ನ ರಾಶಿನಲ್ಲಿ ಏನಾದರೂ ಇಟ್ಟರೆ ಪೈ ಬೆಲೆಯನ್ನು ನಾವು 22/7, ಇದು ಭಿನ್ನ ರಾಶಿಯಲ್ಲಿ ಇರ್ತಕ್ಕಂತಹ ಬೆಲೆ. ಇದರಿಂದ ನಮಗೆ ತಿಳಿಯೋದು ಪರಿಧಿಯನ್ನು ವ್ಯಾಸದಿಂದ ಭಾಗಿಸಿದ್ರೆ
ಒಂದು ಸ್ಥಿರಾಂಕ ಬರುತ್ತೆ, ಅದನ್ನು ನಾವು ಪೈ ಅಕ್ಷರದಿಂದ ಸೂಚಿಸ್ತೀವಿ. ಅದರ ಸರಿಸುಮಾರು ಬೆಲೆ, ಅತಿ ಸಮೀಪದ ಬೆಲೆ 3.14 ಅಥವಾ 22/7. ಆದರೆ ಇದು ನಿಖರವಾದ ಬೆಲೆ ಅಲ್ಲ. ನಿಖರವಾದ ಬೆಲೆ ಸಿಕ್ಕೋದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ದಶಮಾಂಶ ಸ್ಥಾನಗಳಿಗೆ ನಾವು ಕಂಡುಹಿಡಿತಾ ಹೋಗ್ಬೋದು. ಇದನ್ನು ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಆದುದರಿಂದ ನಮ್ಮ ಲೆಕ್ಕಾಚಾರಕ್ಕೋಸ್ಕರ ಈ ಬೆಲೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಪೈ ಅಂತ ಹೇಳಿದ ತಕ್ಷಣ ನೀವು ಸುಮ್ಮನೆ 22/7 ಅಂತ ಹೇಳಬಾರ್ದು. ಅಷ್ಟೇ ಹೇಳಿದ್ರೆ ಏನು ಅರ್ಥ ಕೊಡಲ್ಲ. ಒಂದು ವೃತ್ತ ಪರಿಧಿಯನ್ನು ವ್ಯಾಸದಿಂದ ಭಾಗಿಸಿದಾಗ ಬರುವ ಸ್ಥಿರಾಂಕವನ್ನು ಪೈ ಅಕ್ಷರದಿಂದ ಸೂಚಿಸುತ್ತೇವೆ. ಈ ರೀತಿ ನೀವು ಹೇಳಬೇಕು. ಹೇಳ್ತೀರಾ ಮಕ್ಕಳ? ಬಹಳ ಸಂತೋಷ. ಪರಿಧಿಯನ್ನ ಸಿ ಅಕ್ಷರದಿಂದ ನಾವು ಸೂಚಿಸ್ತೀವಿ, ವ್ಯಾಸವನ್ನ ಡಿ ಅಕ್ಷರದಿಂದ ಸೂಚಿಸ್ತೀವಿ. ಆದುದರಿಂದ ಸಿ ಬೈ ಡಿ ಈಕ್ವಲ್ಸ್ ಪೈ ಅಂತ ಹೇಳ್ಬೋದು. ಆದರೆ ಓರೆ ಗುಣಾಕಾರ ಮಾಡಿದಾಗ ಸಿ ಈಕ್ವಲ್ಸ್ ಪೈ ಡಿ ಅಂತ ಆಗುತ್ತೆ. ಡಿ ಅಂದರೆ ವ್ಯಾಸ, ಅದು 7 ತ್ರಿಜ್ಯಕ್ಕೆ ಸಮ. ಆದ್ದರಿಂದ ಡಿ ಬದಲಾಗಿ 2R ಅಂತ ಉಪಯೋಗಿಸಿದ್ರೆ ಸಿ ಈಕ್ವಲ್ಸ್ 2πr. ಇದೊಂದು ಸೂತ್ರ, ಕ್ಯಾಂಪ ಇಟ್ಕೊಳ್ಳಿ. ಸಿ ಈಕ್ವಲ್ಸ್ 2πr, ಈ ಸೂತ್ರವನ್ನು ನೆನಪಿನಿಟ್ಕೊಳ್ಬೇಕು. ಸಿ ಅಂದರೆ ವೃತ್ತ ಪರಿಧಿ, ಪೈ ಅನ್ನೋದು ಸ್ಥಿರಾಂಕ, ಅದರ ಬೆಲೆ ನಿಮಗೆ ಆಗಲೇ ತಿಳಿದಿದೆ. ಆರ್ ಅಂದರೆ ತ್ರಿಜ್ಯ. ಇದು ಈ ಸೂತ್ರ ಪರಿಧಿಗೂ ತ್ರಿಜ್ಯಕ್ಕೂ ಇರುವ ಸಂಬಂಧವನ್ನು ಸೂಚಿಸುತ್ತೆ. ತ್ರಿಜ್ಯ ಗೊತ್ತಿದ್ರೆ ಪರಿಧಿಯನ್ನು ನಾವು ಕಂಡುಹಿಡಿಬಹುದು. ಯಾಕೆಂದರೆ ಪೈ ಬೆಲೆ ನಮಗೆ ಗೊತ್ತು, ತ್ರಿಜ್ಯ ನಮಗೆ ಗೊತ್ತಿರುತ್ತೆ, ಲೆಕ್ಕಾಚಾರ ಮಾಡಿ ಪರಿಧಿಯನ್ನು ನಾವು ಕಂಡುಹಿಡಿಬಹುದು. ಅಥವಾ ಪರಿಧಿ ಗೊತ್ತಿದ್ರೆ ತ್ರಿಜ್ಯವನ್ನು ಕಂಡುಹಿಡಿಯಬಹುದು. ಈ ಪರಿಧಿಗೂ ತ್ರಿಜ್ಯಕ್ಕೂ ಇರುವ ಸಂಬಂಧವನ್ನು ತಿಳಿಸುವಂತಹ ಸೂತ್ರ. ಈ ಸೂತ್ರವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಟ್ಕೊಳ್ತೀರಾ? ನೋಡಿ, ಈ ವೃತ್ತವನ್ನು ನೋಡಿ ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದೀನಿ ಅಂತ ಕಾಣಿಸುತ್ತಾ? ಎಷ್ಟು ಭಾಗ ಇದೆ? 16 ಭಾಗಗಳಾಗಿ ಸಂಭಾಗಗಳಾಗಿ ವಿಂಗಡಿಸಿದ್ದೀನಿ. ಇದನ್ನು ಕತ್ತರಿಸ್ಬಿಟ್ಟು ಈ ಆಕಾರಕ್ಕೆ ಜೋಡಿಸಿದ್ದೀನಿ. ನೋಡಿ, 16 ಭಾಗವನ್ನು ಕತ್ತರಿಸಿ ಈ ಆಕಾರ ಜೋಡಿಸಿದ್ದೀನಿ. ಈ ಆಕಾರ ಏನು ಆಕಾರ ಅಂತ ಹೇಳ್ತೀಯಾ? ಇದು ಆಯತಾಕಾರದಲ್ಲಿದೆ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ನಿಮ್ಗೆ ಗೊತ್ತು. ಅಂದರೆ ಇದನ್ನೇ ನಾವು ಇಲ್ಲಿ ಜೋಡಿಸಿರೋದು. ಇದರ ವಿಸ್ತೀರ್ಣ, ಈ ವೃತ್ತದ ವಿಸ್ತೀರ್ಣ, ಈ ಆಯತದ ವಿಸ್ತೀರ್ಣ, ಎರಡೂ ಒಂದೇ ಆಗಿರುತ್ತೆ. ಇವಾಗ ನೋಡಿ, ಇಲ್ಲಿ ಕತ್ತರಿಸಿದಾಗ ಇಲ್ಲಿಂದ ಇಲ್ಲಿ ಬರೋ ಭಾಗ, ಈ ಭಾಗ ಇದಕ್ಕಿದಕ್ಕೆ ಸಮ, ಇದರ ಅಗಲಕ್ಕೆ ಸಮ. ಅಂದರೆ ಅಗಲ ಏನಾಯ್ತು ಇಲ್ಲಿ? ತ್ರಿಜ್ಯ. ತ್ರಿಜ್ಯ ಇದು ತ್ರಿಜ್ಯ ಅಂದರೆ ಅದು ಇದು ತ್ರಿಜ್ಯ. ಇದು ನೋಡಿ, ಇಲ್ಲಿ ಅರ್ಧ ಭಾಗ ಈ ಕಡೆ ಇದೆ, ಅರ್ಧ ಭಾಗ ಆ ಕಡೆ ಇದೆ. ಇದು ಅರ್ಧ ಪರಿಧಿ ಆಯಿತು. ಇದು ಅರ್ಧ ಪರಿಧಿ, ಇದು ತ್ರಿಜ್ಯ. ಉದ್ದ ಅರ್ಧ ಪರಿಧಿಗೆ ಸಮ, ಅಗಲ ತ್ರಿಜ್ಯಕ್ಕೆ ಸಮ. ಆದ್ದರಿಂದ ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಅರ್ಧ ಪರಿಧಿ ಇಂಟು ತ್ರಿಜ್ಯ ಗುಣಿಸಿದ್ರೆ ನಮಗೆ ಅದರ ವಿಸ್ತೀರ್ಣ ನಮಗೆ ಸಿಗುತ್ತೆ. ಅರ್ಧ ಪರಿಧಿ, ಪರಿಧಿ ಯಾವುದಕ್ಕೆ ಸಮ? ಅದಕ್ಕೆ ಸೂತ್ರ ಕೊಟ್ಟಿದ್ದೀನಿ ನಾನು, ಸಿ ಈಕ್ವಲ್ಸ್ 2πr. 2πr ಅದು ಪರಿಧಿ. 2πr ನಲ್ಲಿ ಅರ್ಧ ಅಂದ್ರೆ ಪೈ ಆರ್ ಆಯ್ತು. ಈ ಆಯತದ ಉದ್ದ ಪೈ ಆರ್ ಗೆ ಸಮ, ಅಗಲ ಆರ್ ತ್ರಿಜ್ಯಕ್ಕೆ ಸಮ. ಆರ್ ಇದು ಪೈ ಆರ್, ಇದು ಆರ್. ಉದ್ದ ಅಗಲವನ್ನು ಗುಣಿಸಿದ್ರೆ ಬರುವಂತದ್ದು ಪೈ ಆರ್ ಇಂಟು ಆರ್, ಅಂದರೆ ಪೈ ಆರ್ ಸ್ಕ್ವೇರ್ಡ್ ಅಂತ ಆಯಿತು. ಈ ಆಯತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ಡ್ಗೆ ಸಮ. ಈ ಆಯತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ಡ್ಗೆ ಸಮ ಆದಮೇಲೆ ಈ ವೃತ್ತದ ವಿಸ್ತೀರ್ಣನೂ ಪೈ ಆರ್ ಸ್ಕ್ವೇರ್ಡ್ಗೆ ಸಮ ಆಯಿತು. ಈಗ ಒಂದು ಸೂತ್ರ ಸಿಕ್ತು. ವಿಸ್ತೀರ್ಣವನ್ನು
ಎ ಅಕ್ಷರದಿಂದ ಸೂಚಿಸಿದ್ರೆ ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ಡ್. ಇದು ವೃತ್ತದ ವಿಸ್ತೀರ್ಣದ ಸೂತ್ರ. ಎ ಅಂದ್ರೆ ವೃತ್ತದ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಎರಡು ಒಂದೇ. ಆರ್ ಅಂತ ಹೇಳಿದ್ರೆ ತ್ರಿಜ್ಯ. ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ಡ್ ಅನ್ನೋದು ಸೂತ್ರ. ಈ ಎರಡು ಸೂತ್ರಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಮಾಡಿದ್ದು ಒಂದು ಸಿ ಈಕ್ವಲ್ಸ್ ಟೂ ಪೈ ಆರ್ ಅನ್ನೋ ಸೂತ್ರ, ಇನ್ನೊಂದು ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ ಅನ್ನೋ ಸೂತ್ರ. ಈ ಎರಡು ಸೂತ್ರಗಳು ಹೇಗೆ ಬಂದವು ನಾವೇ ಕಂಡುಹಿಡಿದ್ವಿ, ಮೇಲಿಂದೇನೋ ಬರಲಿಲ್ಲ, ಅದು ನೀವೇ ಅರ್ಥ ಮಾಡಿದ್ದೀರಾ, ನೀವೇ ಆ ಸೂತ್ರಗಳನ್ನು ಕಂಡುಹಿಡಿದಿದ್ದೀರಾ. ಆದ್ರಿಂದ ನೀವು ಆ ಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ತಿಳ್ಕ ಮಕ್ಕಳ ಒಂದು ಲೆಕ್ಕವನ್ನು ಬರ್ಕೊಳ್ಳಿ. ಒಂದು ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್, ಆದರೆ ಅದರ ಪರಿಧಿಯನ್ನು ಕಂಡುಹಿಡಿಯಿರಿ.